ಮೀಡಿಯಾದಲ್ಲೆಲ್ಲ ಹಾಕ್ತಾರಲ್ಲ ಲಕ್ಷ ಲಕ್ಷ ಗಳಿಸಿ ಅಂತ, ಅಂತದ್ದೇನಾದ್ರೂ ನೋಡಿ ನೀವು ಬಿದಿರು ಹಚ್ಚಲಿಕ್ಕೆ ಹೋದ್ರ ಅಥವಾ ಇಲ್ಲ? ನಾನು ಏನ್ ಮಾಡಿದ್ರಿ, ಇದು ಮಾಸ್ಟರ್ ಪ್ಲಾನ್ ಅಂತಾರೆ. ಮಾಸ್ಟರ್ ಪ್ಲಾನ್ ಅಂತಂದ್ರೆ ಮುಂದೊಂದು 100 ವರ್ಷಕ್ಕೆ ಈಗ ರೋಡ್ ಇಷ್ಟೇ ಇರ್ತೈತಿ, ಜನಸಂಖ್ಯೆ 1 ಲಕ್ಷ ಐತಿ, 10 ಲಕ್ಷ ಜನಸಂಖ್ಯೆ ಐತಿ, ಈ ರೋಡ್ ಸಾಲಲ್ಲ ಅವ್ರಿಗೆ. ಹೌದು, ಮತ್ತೆ ಇದನ್ನ ಕೆಡಿಸಿ ಮಾಡ್ಬೇಕಾಗತ್ತೆ. 100 ವರ್ಷದ ಪ್ಲಾನ್ ಇಟ್ಕೊಂಡು ಮಾಡಿದಾಗ ಕೆಡ್ಸೋದು ಅವಶ್ಯ ಇಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಹೌದು, ಒನ್ ಟೈಮ್. ಹಿಂಗಾಗಿ ವಿಚಾರ ಮಾಡ್ರಿ, ಇನ್ ಮುಂದ್ ಬರ್ಬಾರ್ದು ಅಂತ ಜನರು ಯಾರು ದುಡಿಯೋದಿಲ್ಲ, ದೊಡ್ಡ ದೊಡ್ಡ ಸಿಟಿಗೆ ಹೊಲಿಸಿ ಹೋಗ್ತಾರ, ನಮ್ ಹೊಲ ಪಡ ಬೀಳ್ತಾವ. ಸರಿ, ನನ್ನ ಹೊಲದೊಳಗ ಇನ್ಕಮ್ ಬಂತಂದ್ರೆ ನಾವು ನೋಡ್ತೇವೆ, ನಮ್ಮ ಮಕ್ಕಳು ನೋಡಂಗ್ರಿ, ನಮ್ಮ ಮಕ್ಕಳು ಹೊಲ ಎಲ್ಲ ಐತಂದ್ ಗೊತ್ತಾಗದಲ್ಲ. ಹೌದು, ಆದ್ರೆ ಇನ್ಕಮ್ ಬರ್ತಿತ್ತು ಅಂದ್ರೆ ಹೊಲ ನೋಡ್ತಾರ, ಎಲ್ಲಾರು ಹೊಲ ನೋಡ್ಲಿ ಅಂತಂದ್ ಹೇಳಿ ಕಾಯಂ ಇನ್ಕಮ್ ಬರುವಂತ ಒಂದು ಪ್ಲಾನ್ ಮಾಡಿಕೊಂಡು ಮೋಸ್ಟ್ಲಿ ಇದು ಇದು ನನ್ನ ಪ್ರಯತ್ನ. ನನ್ಗೆ ಯಾರು ಇದಕ್ಕ ಸಪೋರ್ಟ್ ಮಾಡಿಲ್ಲ, ಬೇದಾರ್ ನಮ್ನೆಲ್ಲ ಚಲೋ ಹೊಲಕ್ಕೆ ಬಿದ್ದರೆ ಚಲೋ ಹುಚ್ಚ ಅಂತ ಹಾಫ್ ಮೇಡ ಅಂತಂದ್ರೆ ನಮ್ಗೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಸರ್. ನಾನು ಅಗ್ದಿ ಫ್ರೀ ಅದೇನೆ, ಆರಾಮ ಅದೇನೆ. ನನಗೆ ಈಗ 60 ವರ್ಷ ಆದ್ರೂ ನನ್ಗೆ ಯಾವ್ದು ಬಿ ಪಿ ಇಲ್ಲ, ಶುಗರ್ ಟೆನ್ಷನ್ ಇಲ್ಲ. ನಾ ಇನ್ನು ಹೊಲ ಮಾಡಿದ್ರೆ 1 ಕೋಟಿ ರೂಪಾಯಿ ಸಾಲ ಮಾಡ್ಬೇಕಾಗಿತ್ತು, ಮೊದ್ಲು ಮಾಡಿದ್ವಿ ಸರ್, 1 ಕೋಟಿ ರೂಪಾಯಿ ಮಾಡಿ ಎಲ್ಲ ಸಾಲ ಹರ್ಕೊಂಡ್ವಿ, ಎಲ್ಲ ಮಾಡಿದ್ವಿ, ಫ್ರೀ ಆಗ್ಯಾವ್ರಿಗೆ. ನಾನು ಬೇರೆ ಪೀಕ್ ಮಾಡಿ ಸಾಲ ಮಾಡ್ಬೇಕಾಗಿತ್ತು, ಇದಕ್ಕೇನು ಸಾಲ ಮಾಡುವಂತ ಅವಶ್ಯ ಇಲ್ಲ, ಒಂದ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಅಂತ. ಅದ್ರ ಹಾಕಿದ್ರು ರೊಕ್ಕ ಎಲ್ಲ ಹಳ್ಳಿ ಬರ್ತೈತಿ, ಇನ್ ಮುಂದ್ ಬರೋದೆಲ್ಲ ಲಾಭ ಲಾಭವೇ ಮಾಡ್ಕೊಂಡು. ಸರ್, ಬಿದಿರು ಒಂದು ಹಸಿರು ಹೊನ್ನು ಆದ್ರೂ ಬಹುತೇಕವಾಗಿ ಫಾರ್ಮರ್ಸ್ ಇದನ್ನೊಂದು ಒಂದು ಸೀರಿಯಸ್ ಬೆಳೆಯಾಗಿ ತಗೊಳ್ಳಿಲ್ಲ ಅಲ್ವಾ? ಅಟ್ಲೀಸ್ಟ್ ವೇಸ್ಟ್ ಲ್ಯಾಂಡ್ಗಳಲ್ಲಿ, ಗದ್ದೆ ಬದುಗಳಲ್ಲಿ ಅಥವಾ ಗುಡ್ಡ ಪ್ರದೇಶಗಳಲ್ಲಿ ಬೆಳಿಲಿಕ್ಕೆ ಇದು ಬಹಳ ಸೂಕ್ತ. ಯಾಕೆ ಬಿದಿರಿನ ಬಗ್ಗೆ ಅವಗಣನೆ? ಜಾಸ್ತಿ ಬೆಳೆದಾಗ ಇದನ್ನ ಏನ್ ಮಾಡಬೇಕು, ಇದನ್ನ ಯಾವ್ದಕ್ಕೆ ಯೂಸ್ ಆಗತ್ತೆ, ಅಥವಾ ಇದಕ್ಕೆ ಯಾವ್ದಾರ ಇಂಡಸ್ಟ್ರಿ ಇತ್ತಂತ ಅದನ್ನ ಯೂಸ್ ಮಾಡಬೇಕು. ಬಿದಿರನ್ನ ಬಹಳಷ್ಟು ಯಾವ ದಿನ ಬಳಕೆ ವಸ್ತುಗಳಲ್ಲಿ ಯಾರು ಬಳಕೆ ಮಾಡೋಲ್ಲ, ಪ್ಲಾಸ್ಟಿಕ್ ಬಂದಿದ್ರಿಂದ. ಓಕೆ, ಇನ್ನು ಮಾರಕದ ಅಷ್ಟು ನಾವು ಉಪಯೋಗ ಮಾಡ್ಕೊಳ್ತೀವಿ, ಪೂರಕ ಇದ್ದು ಯಾವ ಬಿಟ್ಬಿಡೋದು. ಇದರಿಂದ ಪ್ಲಾಸ್ಟಿಕ್ ತಯಾರು ಮಾಡ್ಬೋದು ಮುಂದ್ರಿ, ಇದರಿಂದ ಪ್ಲಾಸ್ಟಿಕ್ ಬಿದಿರ್ ಇದು ಪ್ಲಾಸ್ಟಿಕ್ ಬೆನ್ ಆಯ್ತು ಅಂತಂದ್ರೆ ಬಿದಿರಿನ ಪ್ಲಾಸ್ಟಿಕ್ ಮಾಡ್ಬೋದು. ಇಕೋ ಫ್ರೆಂಡ್ಲಿ ಇದು ಡಿಗ್ರೇಡೇಬಲ್ ಆಗ್ತೈತೆ. ಓಕೆ ಓಕೆ, ಇವನ್ನೆಲ್ಲ ಮುಂದೆ ಇಂಡಸ್ಟ್ರಿ ಬಂದ್ ಬಂದ ಹಾಗೆ ಮೋಸ್ಟ್ಲಿ 99% ಎಲ್ಲರೂ ಬಿದಿರ್ ಕನ್ವರ್ಟ್ ಆಗ್ತಾರೆ. ಇಲ್ಲ, ಸರ್ಕಾರ ಮಟ್ಟದ ಇಂಡಸ್ಟ್ರಿಗಳನ್ನ ಒಂದು ಇದನ್ನ ಮಾಡಿ ಇನ್ಸ್ಟಾಲ್ ಮಾಡಬೇಕು. ಮಾರ್ಕೆಟಿಂಗ್ ಸಮಸ್ಯೆಯಿಂದಾಗಿನೇ ಅಲ್ವಾ? ಮಾರ್ಕೆಟಿಂಗ್ ಸಮಸ್ಯೆಯಿಂದಾಗಿಯೇ ಈ ನಂದ ಇದು ಮಾರ್ಕೆಟ್ ಇಲ್ಲದಕ್ಕೆ ಹೊಸದು ಬಾಳ ಚಲೋ ಆಯ್ತು. ಮಾರ್ಕೆಟ್ ಇದ್ದು ನಾ ಕಡ್ದು ಕೊಟ್ಟು ಬಿಡ್ತೀವಿ. ಈ ನನಗೆ ನಾನು ಬಾಳ ಫೀಲ್ ಆಗಿ ಹಂಗಾರೆ ಏನ್ ಮಾಡಬಹುದು ಅಂತ ವಿಚಾರ ಮಾಡಿದಾಗ ನಮ್ ಸಣ್ಣ ಮಾಡ್ಕೊಂಡು ನಮ್ಗೆ 1 ಎಕರೆಗೆ 1 ಲಕ್ಷ 2 ಲಕ್ಷ ನಾ ವರ್ಷ ತಕೊಂಡು ಹೋಗ್ಬೋದು. ನಿಮ್ಗೆ ಆಗ್ಲಿ ಹೇಳ್ದಂಗೆ ಅದು ಕಾರ್ಬನ್ ಕ್ರೆಡಿಟ್ ಇದನ್ನ ಇಂಪ್ಲಿಮೆಂಟ್ ಆಯ್ತು. ಎಕರೆಗೆ 2 ಲಕ್ಷ ಮಟ್ಟ ಕಾರ್ಬನ್ ಕ್ರೆಡಿಟ್ ಬರ್ತೈತಿ. ಅದು ಇನ್ನುವರೆಗೆ ಆದ್ರೂ ಎಲ್ಲಿ ಬಂದಿಲ್ಲ ಸರ್, ಬರ್ತೈತಿ ಅಂತ ಹೇಳ್ತಾರ. ಅದನ್ನ ನೆಚ್ಕೋಬಾರ್ದು, ಇರೋದಂಕರು ಸತ್ಯ. ಬಹುಶಃ ಬಿದಿರಲ್ಲೇ ಹೈಯೆಸ್ಟ್ ಕಾರ್ಬನ್ ಕ್ರೆಡಿಟ್ ಸಿಕ್ಕೋದು. ಈಗಿನ ಒಂದು ಮಾಹಿತಿ ಪ್ರಕಾರ 1 ಎಕರೆಗೆ 20 ಕಾರ್ಬನ್ ಕ್ರೆಡಿಟ್ ಅಲ್ವಾ ಸಿಗಬಹುದು ಅನ್ನೋ ಒಂದು ಮಾಹಿತಿ. ಮೊನ್ನೆ IEEE ಹೋದಾಗ ಓಕೆ ಸೈಂಟಿಸ್ಟ್ ಹೇಳಿದಂತ ಮಾಹಿತಿ ಇರುತ್ತೆ, ಡಾಕ್ಟರ್ ಭಾರತಿ ಅಂತ. ಓಕೆ ಓಕೆ, ಅವ್ರು ಹೇಳಿದ ಪ್ರಕಾರ ಬಂತದು. ಆದ್ರೆ ಎಲ್ಲವೂ ಇಂಪ್ಲಿಮೆಂಟ್ ಆಗಿ ನಮ್ ಕೈಯಾಗ ಬರೋವರೆಗ೿ ಸತ್ಯ ಅಲ್ಲ. ಅದೇ, ತಪ್ಪು ಮಾಹಿತಿಯನ್ನ ಕೊಡಬಾರ್ದು. ಮಾಹಿತಿ ಯಾರೋ ಹೇಳ್ತಾರೆ, ಭಾಷಣ ಮಾಡ್ತಾರ, ಅಥವಾ ಪೇಪರ್ ಸ್ಟೇಟ್ಮೆಂಟ್ ಬರುತ್ತೆ, ಪೇಪರ್ ಸ್ಟೇಟ್ಮೆಂಟ್ ಅಂಕರು ಅಲ್ಲ. ಹೌದು, ಮುಂದೊಂದಿನ ಆಗಬಹುದು ಅನ್ನೋ ಒಂದು 10% ಆಗ್ತದೆ. ಹೌದಾ? ಅಂದ್ರೆ 2030 ಜೀರೋ ಕಾರ್ಬನ್ ಎಮಿಷನ್ ಅಂತ ಹೇಳಿ G2 ಆಗಿಬಿಡುತ್ತೆ. ಓಕೆ, ಇಲ್ಲ ಅಂದ್ರೆ ಎಲ್ಲಾ ಫ್ಯಾಕ್ಟರಿ ಬಂದ್ ಮಾಡ್ಬೇಕು. ಈ ಫ್ಯಾಕ್ಟರಿಗಳು ನಡೀಬೇಕು ಅಂತಂದ್ರೆ ಅರಣ್ಯ ಬೆಳೆಸಬೇಕು ನಾವು, ಯಾಕಂದ್ರೆ ಕಾರ್ಬನ್ ಹೀರ್ಕೊಂಡು ಸಸ್ಯಗಳು. ಹೌದು, ಸಸ್ಯಗಳು ಇದ್ದಲ್ಲಿ ವಾತಾವರಣ ಕ್ಲೀನ್ ಆಗ್ತಿವಿ. ವಾತಾವರಣ ಕ್ಲೀನ್ ಆಗ್ಬೇಕಂದ್ರೆ ಬೆಳೆಸಬೇಕಾಗತ್ತೆ. ಅವಾಗ ರೈತರಿಗೆ ಏನ್ ಮಾಡ್ಬೋದು, 2 ಪ್ರಮಾಣದ ಬೆಳೆ ಕಾರ್ಬನ್ ಕ್ರೆಡಿಟ್ ಪಡ್ಕೊಂಡು ಎಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟರಿ ಬಂದು ಅವರಾಗಿ ತಗೊಳ್ತಾರೆ, ತಗೊಂತಾರೆ ಮಾಡ್ರಿ ನಾವು ತಗೊಂತೇವೆ ಅಂದಾಗ ರೈತರಿಗೆ ಅದರಿಂದ ಬೈಬ್ಯಾಕ್ ಐತ್ ಅಂದಾಗ ಬಂದಾಗ ಮಾತ್ರ ಎಲ್ಲರೂ ಮಾಡ್ತಾರೆ. ಒಳ್ಳೆ ಈಸಿ ನೋಡಿ, ನಾನು 50 ಎಕರೆಗೆ ಯಾರು ಇಲ್ಲ ಇದಕ್ಕೆ. ಕರೆಕ್ಟ್, ಜೀರೋ ಇನ್ವೆಸ್ಟ್ ಫಸ್ಟ್ ಟೈಮ್ ಮಾಡಿಬಿಟ್ಟಿವಿ ಅಂತಂದ್ರೆ ಲೈಫ್ ಲಾಂಗ್ ಏನ್ ಬೇಕಾಗಿಲ್ಲ. ಓಕೆ ಓಕೆ, ಒಳ್ಳೆ ಲಾಭದಾಯಕ ಅಂತಂದು ಹೇಳ್ಬೋದು. ನಾವ ಮಾರ್ಕೆಟ್ ಮಾಡಿಂಗ್ ಮಾರ್ಕೆಟ್ ಅಂಕ್ರೆ ಎಲ್ಲಿ ಹೊರಗಿಲ್ಲ, ಔಟ್ ಆಫ್ ಸ್ಟೇಟ್ ಮಹಾರಾಷ್ಟ್ರ ಬಾಳೆ ಸರ್, ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಇದನ್ನ ಮಾಡ್ತಾರೆ. ಓಕೆ, ಅದಕ್ಕೆ RCC ಹಾಕ್ತಾರೆ, ಹೈವೇಕ್ ಹಾಕ್ತಾರೆ ನಾಗ್ಪುರದೊಳಗೆ, ಆಮೇಲೆ ಇದ್ರೊಳಗೆ ಇಥನಾಲ್ ತೆಗಿತಾರೆ. ಮಹಾರಾಷ್ಟ್ರ ಬಾಳ ನಿತಿನ್ ಗಡ್ಕರಿ ಅವರು ಅವ್ರಿಗೆ ದಿನಕ್ಕೆ 50,000 ಟನ್ ಬೇಕಂತಾರ ಎಥನಾಲ್ ಫ್ಯಾಕ್ಟ್ರಿ ಬಾಳದವ್ರು. ನಮ್ಮಲ್ಲಿ ಯಾವ್ದು ಸರ್ ಹಂಗ ಕೊಡ್ತೀವಿ ಅಂದ್ರೆ ಒಳ್ಳೆ ಅಂತ ಹೇಳಿ, ಅದಕ್ಕೆ ನಾನು ಒಂದು ಏನೋ ಮಾಡ್ಬೇಕು, ಸ್ವಲ್ಪ ನೀವೇ ಒಂದು ಫ್ಯಾಕ್ಟ್ರಿ ಇದಕ್ಕೆ ಮಾಡ್ಬೇಕು, ಮಾಡ್ಕೊಂಡು ಮಾಡಿ ಏನೋ ಮಾಡ್ಕೊಂಡಾಗ ಲಾಭ ಆಗತ್ತೆ, ನಮ್ ಭಾಗದ ರೈತರು ಇದ್ ನೋಡ್ಕೊಂಡು ಮಾಡ್ಬೋದು, ಒಳ್ಳೆ ಇದಿರಿ ಸರ್. ಓಕೆ ಓಕೆ.
ಪ್ರತಿ ವರ್ಷ ಮಾಡುವಂತ ಖರ್ಚಿನಲ್ಲೂ ಬಹಳ ಉಳಿತಾಯ ಆಗ್ತೀವಿ. ಇಲ್ಲಾಂದ್ರೆ ನಾವು ಇಲ್ಲ ಈಗ ಆಳು ನೋಡ್ರಿ, ಟೈಮ್ ನೋಡ್ತಾರೆ ಈಗ. ನಾವು ರೊಕ್ಕ ಕೊಡ್ತೀವಿ, ಫಲಕ್ ಬಂದ್ಬಿಟ್ಟು ಯಾವಾಗ ಹೋಗಕ್ ಮನೆಗೆ ಅಂತ ಟೈಮ್ ನೋಡಿ. ಅದೇ ಅದೇ, 300 ರೂಪಾಯಿ ಕೊಟ್ರೆ 30 ರೂಪಾಯಿ ಕೆಲಸ ಮಾಡೋದಲ್ಲ. ನನ್ ₹300 ಕೊಟ್ಟು ಕೆಲಸ ಮಾಡಿ 300 ರೂಪಾಯಿ ಪೀಕ್ ಬರಲ್ಲ, 200 ರೂಪಾಯಿ ಪೀಕ್ ಬರುತ್ತೆ ನನಗೆ. ಇನ್ನು 200 ರೂಪಾಯಿ ಕೈಲಿ ಹಾಕಿ ಅವ್ರು ಪಗಾರ ಕೊಡ್ಬೇಕು. ಹೌದು ಅಂದ್ರೆ ಹಿಂಗಾದ ರೈತರು ಉದ್ದಾರ ಆಗ ಸಾಧ್ಯ ಇಲ್ಲ. ಇಂಥವ್ ಕೃಷಿ ಅರಣ್ಯೀಕರಣ ಮಾಡಿಕೊಂಡ್ರೆ ಬಹುವಾರ್ಷಿಕ ಬೆಳೆ ಆಗತಿ, ಏನೋ ಮಾಡಬಹುದು. ಒಕ್ಕಲ ಇದನ್ನ ಕಟಾವ್ ಮಾಡಬಹುದು, ಯಾವಾಗಾರ ಮಾಡಬಹುದು ನಾವು. ಆದ್ರೆ ಉಳ್ಕಿದ ಪೀಕ್ ಹಂಗಲ್ಲ, ಸೀಸನ್ ಇರ್ತಾವ, ಅವತ್ತ ಕಟ್ ಮಾಡ್ಬೇಕು, ಅವಾಗ ಮಾರ್ಬೇಕು, ಅವಾಗ ಇದಾಗ. ಈಗ ಉಳ್ಳಾಗಡ್ಡಿ ಬೆಳೆದವ್ರು ಮಾರಿ ಮಾರ್ಕೆಟ್ ಕಳಿಸ್ಬೇಕು, ಇಟ್ರೆ ಕೆಡತೈತಿ. ನೋಡಿ ಇಲ್ಲೇ ಇರ್ತಿ, ಏನ್ ಮಾಡಕ್ ಬರೋದು, ಯಾವಾಗ ಮಾಡಿದ್ರು ರೊಕ್ಕ ಇರೋದು, ಎನಿ ಟೈಮ್ ರೊಕ್ಕ ನಾವು ತಗೋಬಹುದು. ಅದೊಂದು ಬಹುದೊಡ್ಡ ಅಡ್ವಾಂಟೇಜ್ ಈ ಬಿದಿರು ಬೆಳೆಯಲ್ಲಿ ಅಲ್ವಾ. ಮಳಿ ಬಂದ್ರೆ ಕೆಡೋದಿಲ್ರಿ, ಮಳಿ ಹೋದ್ರೆ ಕೆಡೋದಿಲ್ಲ. ಮುಟ್ಬಿಟ್ಟಂದ್ರೆ ಇದು ಮಳೆಗಾಲ ಬರಬಿಟ್ಟು ಹಂಗ ನಿಂತಿದ್ದು, ಮಳೆಗಾಲ ಬಂದ್ ಮತ್ತೆ ಸಿಗತಿತ್ತು, ಸಾಯಂಗಿಲ್ಲ. ಎಲ್ಲ ವಿಚಾರ ಮಾಡ್ಕೊಂಡು ಸರ್ ನಮ್ಮ ಅಂತಂದ್ರೆ ಬೆಳಿತಿತ್ತು, ಮುಂದೆ ನಮ್ಗೆ ಕಲ್ಟಿವೇಷನ್ ಹಗರ ಆಕತಿ, ಇನ್ಕಮ್ ಎಷ್ಟೋ ಬರಲಿ ನಮ್ಗೆ, ಎಕರೆಗೆ 50,000 ಬಂದ್ರು ಲಾಭ, ಇನ್ವೆಸ್ಟ್ಮೆಂಟ್ ಇರೋದಲ್ರಿ. ಎಲ್ಲ ವಿಚಾರ ಮಾಡ್ಕೊಂಡು ಸುಮಾರು 15 ವರ್ಷದಿಂದ ವಿಚಾರ ಮಾಡಿ. ರೈತರು ಮಾರುಕಟ್ಟೆಯನ್ನು ಕಂಡುಕೊಂಡ್ರೆ ಇದೊಂದು ಅದ್ಭುತವಾದ ಬೆಳೆ ಅಲ್ವಾ, ಒಳ್ಳೆ ಬೆಳೆ. ಇದರಷ್ಟು ಲಾಭದಾಯಕ ಬೆಳೆ ಇನ್ನೊಂದಿಲ್ಲ. ಯಾವ್ದಿಲ್ಲ, ಇನ್ನು ಸಿಂಪಲ್ ಆಗಿ ವಿಚಾರ ಮಾಡ್ರಿ. ಈಗ ಈ ಒಂದೊಂದು ಪೋಲನ್ನು ನಾವು ಈಗ ವೆಜಿಟೇಬಲ್ ನರ್ಸರಿ ಮಾಡ್ತಿರ್ತಾರಲ್ಲ, ಹೌದು, ಅವ್ರಿಗೆಲ್ಲ ಕೊಟ್ರೆ ಒಂದು 15-20 ರೂಪಾಯಿಗೆ ಒಂದು ಒಂದೊಂದ್ರೊಳಗೆ 100 ರೂಪಾಯಿ ಮಾಡ್ಬೋದು. ಓಕೆ ಓಕೆ, ಅವಕ್ಕೆಲ್ಲ ಬೇಡಿಕೆ ಇದೆ ಸರ್. ಮಾರ್ಕೆಟ್ ಎಲ್ಲ ಇಲ್ಲಿ ನಮ್ಮ ಹತ್ರ ಮಾಡ್ಕೋಬೇಕಷ್ಟೇ. ಬಿದಿರು ಬೆಳೆಯ ಜೊತೆ ವ್ಯಾಲ್ಯೂ ಅಡಿಷನ್ ಅಂದ್ರೆ ಮೌಲ್ಯವರ್ಧನೆ ಅನ್ನು ನಾವೇ ಮಾಡಿದ್ರೆ ಅದಕ್ಕಂತೂ ಜಾಸ್ತಿ ಆಗ್ತದೆ, ತುಂಬಾ ಲಾಭ ಮಾಡಬಹುದು ಅಲ್ವಾ. ಈಗ ನಾವು ಹೆಂಗೆ ಬಿದಿರು ಮಾಡಿದ್ರೆ 3,000 ಸಿಗ್ಬೋದು ನಮಗೆ, ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ 300,000 ತಗೋಬಹುದು, 300,000 ಮಟ್ಟ ತಗೋಬಹುದು. ಹೌದು, ಸೊ ರೈತರು ಮಾರುಕಟ್ಟೆಯ ಬಗ್ಗೆ ಮೊದಲೇ ಸ್ಟಡಿ ಮಾಡಿ ಅದನ್ನ ಬೆಳಿಲಿಕ್ಕೆ ಹೋಗ್ಬೇಕು ಅಲ್ವಾ. ಗ್ರೋತ್ ಚೆನ್ನಾಗಿ ಬರುತ್ತೆ ಇಲ್ಲೆಲ್ಲ ಅಂದ್ರೆ, ಇಲ್ಲೆಲ್ಲ ಹಳ್ಳದ ನೀರು ಬರುತ್ತೆ. ಬೆಳೆ ಚಲೋ ಐತೆ. ಓಕೆ, ನಾವ್ ಆ ಕಡೆ ಎಲ್ಲ ನೀರ್ ಕೊಟ್ಟಿಲ್ಲ. ನೀರ್ ಕೊಡಲಿಲ್ಲ ಅಂದ್ರೆ ಅದಂಗೆ ಅದೇ, ಇಲ್ಲಿ ಗ್ರೀನ್ ಇದೆ, ಗ್ರೀನ್ ಇದೆ, ಸ್ವಲ್ಪ ಪೌಷ್ಟಿಕವಾಗಿ ಬೆಳೆದಿದೆ. ಒಂದೇ ತಿಂಗಳಲ್ಲಿ ಇಷ್ಟೆತ್ರ ಬೆಳೆದಿರೋದ? ಎಷ್ಟು ದಿನಕ್ಕೆ? ದಿನಕ್ಕೆ 1.5 ಫೂಟ್ ಬೆಳೀತದೆ. 1.5-2 ಫೂಟ್ ಬೆಳೀತದೆ. ಸೊ ಹುಲ್ಲು ಜಾತಿದಾಗಿರೋದ್ರಿಂದ ನಿಮಗೆ ಬೆಳವಣಿಗೆನು ಜಾಸ್ತಿನೇನು ಅಲ್ವಾ. ಓ, ಸ್ವೀಟ್ ಇರ್ತೈತಲ್ರಿ, ನಾವ್ ಇದನ್ನ ಕಟ್ ಮಾಡಿ ಇಲ್ಲೊಂದ್ ಸಸಿ ಮಾಡಬಹುದು. ಎಷ್ಟು ಸಸಿ ಆಗ್ಬೋದು ನೋಡಿದ್ರೆ, 1, 2, 3, 4, 5 ಒಂದ್ 10 ಇದ್ರ ನರ್ಸರಿ ಮಾಡ್ಕೋಬಹುದು. ಒಂದು ನಾವು 40 ರೂಪಾಯಿ ಒಂದು 400 ರೂಪಾಯಿ ನರ್ಸರಿ ಆಯ್ತು, ಇದನ್ನೆಲ್ಲ ಮಾಡ್ಕೋಬೇಕು. ಪಟ್ಟಾಗಿದ್ರೆ ದುಡ್ಡು ಐತ್ರಿ. ಕರೆಕ್ಟ್ ಕರೆಕ್ಟ್, ನಾವೇನ್ ಮಾಡಂಗಿಲ್ಲ ಅಂತಂದ್ರೆ ನಮ್ಗೆ ಏನ್ ಸಿಗೋದು. ಓಕೆ, ಸ್ವಲ್ಪ ಪರಿಶ್ರಮ ಪಡ್ಬೇಕು, ಕಷ್ಟ ಪಡ್ಬೇಕು, ಮಾಡ್ಕೋಬೇಕು. ಓಕೆ, ಸೊ ಬಿದಿರನ್ನ ಮಾನಿಟೈಸ್ ಮಾಡ್ಲಿಕ್ಕೆ ಹಲವಾರು ದಾರಿಗಳು ಅಲ್ವಾ. ಒಳ್ಳೆ ಒಳ್ಳೆ ದಾರಿ ನೋಡ್ರಿ, ಪೂರ್ತಿ ಸ್ಟೀಲ್ ಇದೆ. ಓಕೆ ಸರ್, ಈ ಬಿದಿರಿನ ಉದ್ಯಮದಲ್ಲಿ ನೀವು ಬೇರೆ ಬೇರೆ ರೀತಿಯ ಯೋಜನೆಗಳನ್ನ ಇಟ್ಕೊಂಡಿದ್ದೀರಿ, ಡ್ರೀಮ್ಸ್ ಇದೆ ನಿಮಗೆ, ಪ್ಲಾನ್ಸ್ ಇದೆ, ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಬಹುದು. ಪ್ಯಾಲೆಟ್ ಅಂತ ಬರ್ತದೆ, ಇವೆಲ್ಲ ಬಿದಿರಿನ ವೇಸ್ಟೇಜ್ ಬಿದ್ದಿರ್ತಲ್ಲ, ಇಂಥವು ಬೇರೆ ಬೇರೆ ವೇಸ್ಟೇಜ್ ಇದೆಲ್ಲ ಪೌಡರ್ ಗಿಡ ಎಲ್ಲ ಇದು ಮಾಡಿ ಒಂದು ಪೌಡರ್ ಮಾಡ್ರಿ, ಒಂದು ಪೈಲೆಟ್ ಅಂತ ಮಾಡಿದಾಗ ನಮ್ಗೆ ಅದು NTPC ಒಳಗೆ ಬಾಯ್ಲರ್ ಎಲ್ಲೆಲ್ಲಿ ಇರ್ತಾವ ರೀ ಅಲ್ಲೆಲ್ಲ ಇದನ್ನ ತಗೊಂತಾರೆ. ಒಂದು 15-16 ರೂಪಾಯಿಗೆ 1 KG 15-16 ರೂಪಾಯಿ ನಮ್ಗೆ ಒಂದು ಅರ್ಧ ಖರ್ಚೊಳಗೆ ಇನ್ನು ಅರ್ಧ ಉಳಿತೈತಿ. ಒಂದು ಟನ್ನಿಗೆ 15-16 ಸಾವಿರ ಹೋಗಬಹುದು, ಸಿಗ್ಬೋದು ರೀ. ಓಕೆ, ಒಂದು 50% ಖರ್ಚು ತೆಗೆದ್ರೆ ನಮ್ಗೆ 50% ಉಳಿತೈತಿ, ಒಂದು 7-8 ಸಾವಿರ ಉಳಿಬಹುದು. ಸ್ವಲ್ಪ ಅಮೌಂಟ್ ಬಂದ ಹಾಗೆ ಮತ್ತೆ ನೆಕ್ಸ್ಟ್ ಟಿಫಿನ್ ಬಾಲ್ಸ್, ಚಾದ ಕಪ್ಪು ಎಲ್ಲ ಮಾಡ್ಲಿಕ್ಕೆ ಇಂಥ ಒಂದು 10,000 ರೂಪಾಯಿ ಒಂದೊಂದು ಯೂನಿಟ್ ಬರುತ್ತೆ. ಅವನ್ ಯಾಕಂದ್ರೆ ಇದ್ರೊಳಗು ನಮಗೊಂದು ಎಕರೆಗೆ ಒಂದು 20,000 ಸಿಕ್ಕರೆ ನಮ್ಗೆ ವರ್ಷ ಒಂದು 10-15 ಲಕ್ಷ ಇಂಥಲ್ಲ ಬರ್ತವೆ. ಅವು ಬಂದಾಗ ಮುಂದೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಬರ್ತವೆ, ಬೇರೆ ಬೇರೆ ಬರ್ತದೆ ಸರ್, ಕೋಟಿ ಗಂಟ್ಲೆ ಹಾಕಿ ಮಾಡೋದಿರ್ತವೆ.
ಅವಾಗ ಇನ್ನೊಂದು ಬಂದ ರೈತರಿಗೆ ಕುಡಿಸ್ಕೊಂಡು ಒಂದು ಎರಡರಿಂದ ಮೂರ್ ಸಾವಿರ ಎಕರೆ ಪ್ಲಾನ್ ಇದೆ ಮಾಡಿಕೊಂಡು ಅಂತ ಇಂಡಸ್ಟ್ರಿ ಭಾಗದಾಗ ಮೋಸ್ಟ್ಲಿ 99% ಮಾಡ್ತಾನಂತ ವಿಶ್ವಾಸ ಮಾಡ್ತೇವೆ ಸರ್. ಅಂದ್ರೆ ಪರಿಸರ ಪೂರ್ವಕವಾಗಿರೋದ್ರಿಂದ ದೇವರು ನಮ್ಗೆ ಹೆಲ್ಪ್ ಮಾಡ್ತಾನೆ. ತಮ್ಮಂತಾರು ಸ್ವಲ್ಪ ಎಲ್ಲೋ ಹೊರಗೆ ಇದನ್ನ ಮಾಡಿದಾಗ ದೊಡ್ಡ 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 ಇನ್ವೆಸ್ಟರ್ ಬಂದಾಗ ಅವ್ರು ಕೊಟ್ಟಾಗ ನಮ್ಗೆ ಇನ್ನೂ ಸ್ವಲ್ಪ ಈಜಿ ಆಗ್ತದೆ. ಇಲ್ಲ ಇಲ್ಲಿಂದ ಆರ್ಥಿಕವಾಗಿ ಬಹಳ ಹಿಂದುಳಿದಂತ ಪ್ರದೇಶ, ಹಣಕಾಸಿನ ಕೊರತೆ ಬಹಳ. ಆಮೇಲೆ ನಾವು ಸಾಲ ಮಾಡಕ್ಕೂ ಹೆದರ್ತೇವೆ ನಾವು. ಓಕೆ, ಸಾಲ ಓಕೆ, ಲಕ್ಷ ಹತ್ತು ಲಕ್ಷ ಆದ್ರೆ ಹೆದರಿ, ಇದಕ್ಕೆ ಕೋಟಿ ಗಂಟ್ಲೇ ಬೇಕು. ಕೋಟಿ ಗಂಟೆ ಹೆಚ್ಚಕ್ಕೊಮ್ಮೆ ಹೊಲ ಮನಿ ಮಾರ್ಕೋಬೇಕು. ಅದಕ್ಕೆ ಸಣ್ಣ ಪ್ರಮಾಣದೊಳಗೆ ಮಾಡ್ಕೊಂತ ಓಕೆ ಓಕೆ ಸಣ್ಣ ಪ್ರಮಾಣದ ಮಾಡ ರೊಕ್ಕ ಅಂತ ಬರ್ತೈತೆ. ಪೇಚಾಡ್ಕೊಂತ ಹೋದಾಗ ನಾವು ಎಕರೆಗೆ ಒಂದು ವೇಸ್ಟೇಜ್ ಮಾಡಿದ್ರು ಒಂದು 30-40 ಸಾವಿರ ರೂಪಾಯಿ ಸಿಗಬಹುದು. ಅಂದ್ರೆ ವರ್ಷ ಒಂದು ಇದ್ರೊಳಗೆ ನಾನು ಒಂದು 50 ಲಕ್ಷವರೆಗೂ ವೇಸ್ಟನ್ನು ಉಪಯೋಗ ಮಾಡ್ಕೊಂಡು ರೊಕ್ಕ ತಗೋ. ನಂತರ ಇದ್ರೊಳಗೆ ಒಂದಿಷ್ಟು ತಗೋಬಹುದು, ಒಂದು ಎಕರೆಗೆ ವರ್ಷ ಲಕ್ಷ ಗಂಟ್ಲೆ ತಗೋ, ವರ್ಷ 1 ಲಕ್ಷ ಆರಾಮ್ ಬರ್ಬೋದು. ದೊಡ್ಡ ದೊಡ್ಡ ಯೂನಿಟ್ ಹಾಕಿದಾಗ ಕೋಟಿ ಗಂಟ್ಲೇನು ಬರಬಹುದು. ಅಗರಬತ್ತಿ ಮಾಡಿದೆ ಆಕ್ಟಿವಿಟಿಡ್ ಕಾರ್ಬನ್ ಅಂತ ಇತ್ತು. ಆಕ್ಟಿವಿಟಿಡ್ ಕಾರ್ಬನ್ ಒಂದು ಒಳ್ಳೆ ಬೇಡಿಕೆ ಇದೆ, ಅದೆಲ್ಲ 500-600 ರೂಪಾಯಿ ಒಂದು ಕೆಜಿ ಅಂತ. ಆ ಆಕ್ಟಿವಿಟಿಡ್ ಕಾರ್ಬನ್ ಯೂನಿಟ್ ಹಾಕ್ಬೇಕಂತಂದ್ರೆ ಸುಮಾರು ಒಂದು 5-6 ಕೋಟಿ ರೂಪಾಯಿ ಬೇಕು. ಅವೆಲ್ಲ ಅದು ಮುಂದಿನ ಹಂತ ಸೆಕೆಂಡ್ ಸ್ಟೇಜ್, ಫಸ್ಟ್ ಸ್ಟೇಜ್ ಒಳಗೆ ಇಂಥ ಸಣ್ಣ ಮಾಡಿ ಅವನ್ನೆಲ್ಲ. ಆಮೇಲೆ ಒಂದೊಂದು ಟ್ರೀಟ್ಮೆಂಟ್ ಬಿದ್ದರು ಮಾಡಿಟ್ಟಾಗ ಅವು ಬೇರೆ ಬೇರೆ ಕಡೆ ಹೋಗ್ತೈತೆ, ಅದರಿಂದ ಸ್ವಲ್ಪ ಲಾಭ ಬರ್ತೈತೆ. ಓಕೆ, ಸ್ವಲ್ಪ ಬೆಳೆಸುವಂತ ಹೋಗ್ತಾನೆ ಸರ್. ಇವರಿಗೆ ಅದನ್ನ ನೆಗ್ಲೆಕ್ಟ್ ಮಾಡಿದ್ವಿ, ಸ್ವಲ್ಪ ನೀರು ಗೀರು ಕೊಟ್ಟಾಗ ಇನ್ನೂ ಸ್ವಲ್ಪ ಜಾಸ್ತಿ ಬರ್ತೈತೆ. ಸ್ನೇಹಿತರೆ, ದಟ್ಟವಾದ ಬಿದಿರಿನ ಕಾಡು, ತುಂಬ ತಂಪಿದೆ ಇಲ್ಲಿ ವಾತಾವರಣ. ಇವರಿಗೆ ಬಿದಿರಿದ್ದೇ ನರ್ಸರಿ ಹಾಕಲಿಕ್ಕೆ, ಬೇರೆ ಪಾಲಿ ಹೌಸೇ ಬೇಡ, ನ್ಯಾಚುರಲ್ ಪಾಲಿ ಹೌಸ್ ಇಲ್ಲೇ ನಿರ್ಮಾಣ ಆಗಿದೆ. ಮರಳಿ ಸರ್, ನಿಮ್ಮ ಅಧ್ಯಾಪನ ದಿನಗಳ ಬಗ್ಗೆ ಸ್ವಲ್ಪ ಹೇಳಿ. ನೀವು 6 ತಿಂಗಳ ಹಿಂದೆ ರಿಟೈರ್ ಆದ್ರಿ ಅಂತ ಹೇಳಿದ್ರಿ. ನನ್ನ 1989 ಕೊಪ್ಪಳ ಜಿಲ್ಲೆದೊಳಗೆ ಅಪಾಯಿಂಟ್ಮೆಂಟ್ ಆಯ್ತು ಸರ್. ಗೊಂಡ್ಬಾಳ ಅಂತ ಒಂದು ಚಿಕ್ಕ ಹೇಳಿದ್ರು, ಅಲ್ಲೆಲ್ಲ ಒಳ್ಳೆ ಮಕ್ಕಳಿದ್ರು. ಆಮೇಲೆ ಊರೊಳಗಿದ್ದಂತ ಜನರೆಲ್ಲ ಬಹಳಷ್ಟು ಒಳ್ಳೆಯರಿದ್ರು, ಅವರ ಸಹಕಾರದಿಂದ ನಾವು ಒಳ್ಳೆ ಅಧ್ಯಯನ ಮಾಡಿದ್ವಿ. ನಮ್ದು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಜಗದ್ಗುರು ಅಂದಾನ್ಸ್ ವಿದ್ಯಾಸಂಸ್ಥೆ ಅಂತೇಳಿ. ನಮ್ಮ ಸ್ವಾಮಿಗಳು ಎಲ್ಲೆಲ್ಲಿ ಗ್ರಾಮೀಣ ಪ್ರದೇಶ ಇದೆ ಅಲ್ಲೆಲ್ಲ ಗ್ರಾಮೀಣ ಪ್ರದೇಶದೊಳಗೆ ಶಾಲೆಗಳನ್ನ ತೆಗೆದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಜಾಸ್ತಿ ಒತ್ತು ಕೊಟ್ಟಂತ ಜಗದ್ಗುರುಗಳು ನಮ್ಮ ಅಂದಾನ್ ಸ್ವಾಮಿಗಳು ಅಂತೇಳಿ. ಅವ್ರ ಸಂಸ್ಥೆಯೊಳಗೆ ನಾವು ಸೇವೆ ಸಲ್ಲಿಸೋದ್ರೆ ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ಅವರೆಲ್ಲ ನಮ್ಗೆ ಆರ್ಡರ್ ಕೊಡುವಾಗ ಹೇಳ್ತಿದ್ರು, ನೋಡಪ್ಪ ನೀವೆಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳವು ಬಹಳ ಹಿಂದುಳಿದಿರ್ತಾರ, ಆ ಮಕ್ಕಳಿಗೆ ಒಳ್ಳೆ ಒಂದು ಜ್ಞಾನ ಬರುವಾಗಿ ಮಾಡಿ ಆ ಮಕ್ಕಳು ತಮ್ಮ ಕಾಲ ಮೇಲೆ ನಿಲ್ಬೇಕು ಅಂತ ಒಂದು ಜವಾಬ್ದಾರಿಯುತ ಕೆಲಸ ನಿಮ್ಗೆ ಕೊಡ್ತೀನಿ ಮಾಡಿ ಅಂತ ಆಶೀರ್ವಾದ ಮಾಡಿ ಕಳಿಸಿರ್ತೀನಿ. ಅವರ ಒಂದು ನುಡಿಗಳನ್ನ ನಮ್ಮ ಮನದಲ್ಲಿ ಇಟ್ಕೊಂಡು ನಾನು ಸುಮಾರು 33 ವರ್ಷ ಸೇವೆ ಸಲ್ಲಿಸಿದೆ. 33 ವರ್ಷ ಸೇವೆ ಸಲ್ಲಿಸಿದಂತ ಎಲ್ಲಾ ಭಾಗದೊಳಗೂ ಒಳ್ಳೆ ಒಳ್ಳೆ ಮಕ್ಕಳನ್ನ ತಯಾರು ಮಾಡಿದ್ರು, ಇಂಜಿನಿಯರ್ಸ್, ಡಾಕ್ಟರ್ಸ್, ಸೈಂಟಿಸ್ಟ್ ಆಗಿದ್ದಾರೆ. ಆಮೇಲೆ ಊರೊಳಗ ಎಲ್ಲ ಒಳ್ಳೆ ಬಾಂಧವ್ಯ ಸರ್ ನಮ್ಮ ಎಲ್ಲ ಯಾವ ನಾನು ಗೊಂಡ್ಬಾಳ ಹಿರೇ ಒಡ್ಡಟ್ಟಿ ಅಂತಿದೆ ಸರ್, ವೆಂಕಟಾಪುರ, ನರಸಾಪುರ ಇಷ್ಟೂರು ಸರ್ವಿಸ್ ಮಾಡಿದ್ವಿ ಎಲ್ಲ ಇದೇ ಗ್ರೂಪ್ ಆಫ್ ಸ್ಕೂಲ್ಸ್ ಅಲ್ಲಿ ಅಲ್ವಾ. ನಮ್ದೇ ಓಕೆ, ನಮ್ದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಇದೆ, ಓಕೆ, ನಮ್ದು ಎಲ್ಲಿ ಲಿಮಿಟೆಡ್ ಇರಬೇಕು. ಅಲ್ಲೆಲ್ಲ ನಾವು ಊರವ್ರಿಗೆ ಬೇಕಾಯ್ಕೊಂಡು ಪೂಜ್ಯರಿಗೆ ಬೇಕಾಯ್ಕೊಂಡು ಒಳ್ಳೆ ಕೆಲಸ ಮಾಡಿದ್ವಿ. ಅವರೆಲ್ಲರ ಮಕ್ಕಳಿಗೆ ಒಳ್ಳೆ ಬೋಧನ ಮಾಡಿದ್ರಿಂದ, ಊರವರಿಗೆ ಒಂದು ಸೇವೆ ಮಾಡಿದ್ರಿಂದ, ಅವರೆಲ್ಲ ಹಾರೈಕೆಯಿಂದ ನಮ್ಗೆ ಒಳ್ಳೆಯ ಒಂದು ದೇವರು ಒಳ್ಳೆ ಚಲೋ ಮಾಡ್ಯಾನ ಹೇಳ್ಬೋದು, ಒಳ್ಳೆ ಬದುಕನ್ನು ಕೊಟ್ಟಿದ್ದಾನೆ ದೇವರು. ಓಕೆ, ಆಮೇಲೆ ಒಬ್ಬ ನನ್ನ ಮಗ ಸಿವಿಲ್ ಇಂಜಿನಿಯರ್ ಸರ್, ಇಲ್ಲಿ ಮುನ್ಸಿಪಾಲ್ಟಿ ಒಳಗೆ ಆಂಧ್ರಾಗ ಕೆಲಸ ಮಾಡ್ತಾನೆ. ನಮ್ಮ ಮಗಳು ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಇದ್ರು ಕೆ ಎಲ್ ಒಳಗೆ, ಆಕಿದ್ದು ಜೂನಿಯರ್ ಸೈಂಟಿಸ್ಟ್ ಅಂತ ಆದ್ರಿ ಜೆ ಆರ್ ಎಫ್ ಅಂತ ಹೇಳಿ, ಅಂತದನ್ನ ರಿಸೈನ್ ಮಾಡಿಸಿ IIT ಗೋವಾದೊಳಗೆ ಈಗ ರಿಸರ್ಚ್ ಮಾಡ್ತಾರೆ, ರಿಸರ್ಚ್ ಮಾಡ್ತಾ ಇದ್ದಾರೆ, ಫ್ಲೂಯಿಡ್ ಮೆಕ್ಯಾನಿಕ್ ಮೇಲೆ ರಿಸರ್ಚ್ ಮಾಡ್ತಾರೆ. ನಮ್ಮ ಮಕ್ಕಳಿಗೆ ಒಳ್ಳೆ ಸಿಕ್ಕ ಸರ್, ಹಿಂಗಾಗಿ ನಾವು ಸ್ವಲ್ಪ ಜಾಸ್ತಿ ಮುಂದೆ ನಾನು ಏನೋ ಮಾಡಿದ್ರು ಸಾರ್ವಜನಿಕವಾಗಿ ಒಂದು ನಿರುದ್ಯೋಗಿಗಳಿಗೆ ಒಂದಿಷ್ಟು ಉದ್ಯೋಗ ಆಗ್ಬೇಕು, ಗ್ರಾಮೀಣ ಪ್ರದೇಶ ಜನರಿಗೆ ಹೊಸ ಹೊಸ ಒಂದು ತಂತ್ರಜ್ಞಾನವನ್ನು ಹೊರಗಿಂದ ತಂದು ಪರಿಚಯ ಮಾಡಿಸಿದಾಗ ಅವರು ಆರ್ಥಿಕವಾಗಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತಾನ ಉದ್ದೇಶ ಐತಿ. ನಮ್ಮ ನಿವೃತ್ತಿ ಜೀವನವನ್ನ ಸ್ವಲ್ಪ ಸಮಾಜ ಸೇವೆ ಒಳಗೆ ಕಳಿಬೇಕಂತೇಳಿ ಒಂದು ಪ್ಲಾನ್ ಹಾಕೊಂಡು. ಓಕೆ ಓಕೆ,
ಇದೊಂಥರ ಫಿಲ್ಮಿಗೆ ಸೆಟ್ ಹಾಕ್ದಂಗಿದೆ ಸರ್, ಒಂದು ಮಾಡಬಹುದು ಫೈಟಿಂಗ್ ಸೀನ್ ಅಥವಾ ಇನ್ಯಾವುದು ಸೀನಿಗೆ ಬಹುಶಃ ಫಿಲ್ಮ್ ನವರ ಕಣ್ಣಿಗೆ ಬಿದ್ದಿಲ್ವಾ ಅಂತ. ಇದು ಪ್ರಚಾರ ಇಲ್ಲ ಸರ್, ಇದು ನೋಡಿಬಿಟ್ರೆ ಸಾಕಷ್ಟು ಮಂದಿ ಅದನ್ನ ಹೌದು ಒಳ್ಳೆ ಚಲೋ ಧಾರಾವಾಹಿ ಮಾಡಕ್ಕೆ ಸಿನಿಮಾ ಮಾಡಕ್ಕೆ ಸಿನಿಮಾ ನಿರ್ಮಾಪಕರು ನಿರ್ದೇಶಕರು ಸ್ವಲ್ಪ ಇತ್ತ ಕಣ್ಣು ಹಾಯಿಸಬಹುದು. ತುಂಬಾ ಸುಂದರವಾದ ಲೊಕೇಶನ್ ಇದು. ವೈವಿಧ್ಯಮಯ ಪ್ರಾಣಿ ಪಕ್ಷಿಗಳು ಇಲ್ಲಿ ಬರಬಹುದಲ್ವಾ? ಮಿಕಾಂತ್ ಕಾಡು ಮಿಕಾಂತ್ ಇರ್ತವ್ರಿ, ಅದೆಲ್ಲ ಬಹಳ ಅದಾವ್ರಿ. ಮತ್ತೆ ಪಕ್ಷಿಗಳೆಲ್ಲ, ಪಕ್ಷಿ ಸಾಕಷ್ಟು ಪಕ್ಷಿ ರೀ, ನವಿಲು, ಆಮೇಲೆ ಗೊರವಂಕ ಅಂತ ಬರ್ತದೆ, ಆಮೇಲೆ ಟಿಟ್ಟಿಬ ಪಕ್ಷಿ ಅಂತ ಇರ್ತದೆ, ಅದೇ ಅದೇ, ಆಮೇಲೆ ಪಾರಿವಾಳ ರೀ, ಅಡವಿ ಪಾರಿವಾಳ ಅಂತ ಬಹಳ ಅದಾವ್ರಿ, ಓಹೋ ಸಾಕಷ್ಟು ಅದ ಬಿಟ್ಟು. ಆಮೇಲೆ ಜಿಂಕೆ ಬಹಳ ರೀ, ಅವಕ್ಕೆಲ್ಲ ಆರಾಮ ಅನ್ಸುತ್ತೆ. ಅದೇ ಅದೇ, ನೀರಿಗೆ ಸಾಕಷ್ಟು ಅನುಕೂಲ ಮಾಡಿ ಸರ್, ಅಲ್ಲೆಲ್ಲ ಒಂದು ಐದಾರು ಕೆರೆ ಮಾಡಿಸಿನಿ ಸರ್. ಹೌದಾ? ಓಕೆ. ನೀರೆಲ್ಲ ಫುಲ್ ಅದಾರ ಅದಕ್ಕೆ, ನಮ್ಮ ಹೊಲಕ್ಕೆ ಕೆರೆ ಫುಲ್ ಮಾಡಿಸಿರ್ತೀನಿ ಸರ್ ನಾನು, ಪ್ರಾಣಿಗೆ ಕುಡಿಲ್ಲ ಅಂತ ಹೇಳಿ. ಓಕೆ. ಇಲ್ಲಿ ಮಳೆಗಾಲದಲ್ಲಿ ಸುಮಾರು ಎಷ್ಟು ಮಳೆ ಬರ್ತದೆ? ಕಮ್ಮಿನ ಮಳೆ, ಕಡಿಮೆ ಕಡಿಮೆ. ಇವರು ಆಕ್ಚುಲಿ ಇದೇ ಪ್ಲಾಟ್ ಅಲ್ಲಿ ಜೋಳ ಇಂಥದ್ದೆಲ್ಲ ಬೆಳೀತಾ ಇದ್ರು. ಏನೆಲ್ಲ ಬೆಳೀತಾ ಇದ್ರಿ ನೀವು? ನಾವೇನ್ ಬೆಳೆದಿಲ್ರಿ, ಫಸ್ಟ್ ಜೋಳ ಬೆಳೀತಿದ್ರು, ಮೆಕ್ಕೆಜೋಳ, ಗೋಂಜೋಳ ರೀ. ಓಕೆ. ಜೋಳ, ಹತ್ತಿ, ಬಹಳ ಫಲವತ್ತಾದ ಭೂಮಿನೇ ಇದು. ಸೊ ಇಲ್ಲಿ ಇವರು ಧೈರ್ಯ ಮಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿದಿರು ಬೆಳೆಸಿದ್ದಾರೆ, ಅವರ ಧೈರ್ಯಕ್ಕೆ ಮೆಚ್ಚಬೇಕು. ನನಗಂತೂ ಬಿದಿರು ವನದಲ್ಲಿ ಸಮಯ ಹೋದದ್ದೇ ತಿಳಿಯಲಿಲ್ಲ. ಅದಾಗಲೇ ಮಧ್ಯಾಹ್ನ 3 ಗಂಟೆ. ಪಕ್ಕದ ಜಮೀನಿನ ಸಿದ್ದಪ್ಪ ಅವರು ನಮಗಾಗಿ ಕಟ್ಟಿಸಿ ತಂದ ಚಪಾತಿ ಪಲ್ಲೆ ಭೋಜನವನ್ನು ಬಿದಿರ ನೆರಳಿನಲ್ಲಿ ಸವಿದದ್ದು ಮರೆಯಲಾಗದ ಅನುಭವ. ರೈತ ಬಾಂಧವರು ಬಿದಿರನ್ನು ತಮ್ಮ ಜಮೀನಿಗೆ ಹಚ್ಚುವ ಮುನ್ನ ಈ ಬೆಳೆಯ ಸಾಧಕ ಬಾಧಕಗಳ ಕುರಿತು ವಿಮರ್ಶಿಸಿ ಮುಂದಡಿ ಇಡುವಂತೆ ವಿನಂತಿಸಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.